ಯಾವುದೇ ರಾಜಕೀಯ ಪಕ್ಷದ ಮುಖಂಡರಿಗೆ ಯಾವುದೇ ನಿರ್ಬಂಧ ಏನಿಲ್ಲ. ಕರ್ಫ್ಯೂ ಇದ್ದುದರಿಂದ ಈ ಸಂದರ್ಭದಲ್ಲಿ ಹೋಗೋದು ಸರಿಯಿಲ್ಲ ಅಂತ ನಿನ್ನೆವರೆಗೂ ವ್ಯಕ್ತ ಮಾಡಿದ್ರು. ಈ ಕರ್ಫ್ಯೂ ರಿಲ್ಯಾಕ್ಸ್ ಕರ್ಫ್ಯೂ ಇರೋದಿಲ್ಲ, ರಾತ್ರಿ ಅಗತ್ಯ ಇದ್ರೂ ನೋಡ್ತೀವಿ ಅಷ್ಟೇ. ಸೊ ಅದರಿಂದ ಯಾರು ಬೇಕಾದರೂ ರಾಜಕೀಯ ಪಕ್ಷ ಅಂದ್ಕೊಂಡು ಹೋಗಿ ಅಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ತಿಳ್ಕೊಂಬರಕ್ಕೆ ಸರ್ವ ಸ್ವತಂತ್ರ, ನಮ್ಮ ಕಡೆಯಿಂದ ಯಾವುದೇ ವ್ಯಕ್ತಿ ಅದಕ್ಕೆ ಇಲ್ಲ. ಎರಡನೇದು, ಆ ಪ್ರತಿಯೊಂದು ಎರಡು ಕುಟುಂಬ ಬಂದು ಭೇಟಿ ಮಾಡಿ ಕಷ್ಟ ಸುಖ ಹೇಳ್ಕೊಂಡಿದ್ರು, ಮತ್ತು ಅಲ್ಪಸಂಖ್ಯಾತ ಸಂಬಂಧ ಎಲ್ಲ ಮುಖಂಡರುಗಳು ಬಂದು ನನ್ನ ಜೊತೆ ಮಾತುಕತೆ ನಡೆಸಿದ್ರು ಒಂದು ಗಂಟೆ ಕಾಲ ಮಂಗಳೂರಲ್ಲಿ. ಆದ್ದರಿಂದ ಈಗ ಪ್ರತಿಯೊಂದು ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಕುಟುಂಬಕ್ಕೆ ಟಿ ಸಿ ಬಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ, ಇವತ್ತವರೆಗೂ ಹಣ ಪಾವತಿ ಮಾಡ್ತೀನಿ. ತನಿಖೆ ಹೇಗಿರಬೇಕು ಏನು ಅಂತ ನಾನು ಗೃಹ ಸಚಿವ ಜೊತೆ ಯೋಚನೆ ಮಾಡಿ ತನಿಖೆನೂ ಮಾಡಿಸ್ತೀನಿ. ಸತ್ಯಾಸತ್ಯತೆಗಳು ಹೊರಬರಬೇಕು ಅನ್ನೋ ದೃಷ್ಟಿ. ಇದಿಷ್ಟು ಸರ್ ಪ್ರಚೋದನೆ ಮಾಡಿದಂಥ ಯು ಟಿ ಕಾದರ್ ಮೇಲೆ ಏನಾದರೂ ಕೇಸ್ ದಾಖಲಾಗ್ತಾ ಇದೆಯಾ ಹೇಗೆ? ಅಲ್ಲದೆಲ್ಲ ಅಲ್ಲಿಯ ಜಿಲ್ಲಾ ಆಡಳಿತ ಯಾವ ಸರಿ ಯಾವ ತಪ್ಪು ಅನ್ನೋ ತೀರ್ಮಾನ ತೊಗೊಳ್ತಾರೆ. ನಾವ್ಯಾವುದನ್ನು ರಾಜಕೀಯವಾಗಿ ಯಾವುದೇ ತೀರ್ಮಾನಗಳು ತಗೊಳ್ಳೋದಿಲ್ಲ. ಅಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ದಾರೆ, ವಾಸ್ತವಿಕ ಸತ್ಯ ಸಂಗತಿಯನ್ನು ಮರೆಮಾಚಿ ಈ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದೆ. ಈ ರಾಜ್ಯದಲ್ಲಿರುವಂಥ ಯಾವುದೇ ದೇಶದಲ್ಲಿರುವಂಥ ಒಬ್ಬ ಅಲ್ಪಸಂಖ್ಯಾತ ಬಂಧುಗೂ ಸಹ ಈ ಕಾನೂನಿನಿಂದ ತೊಡಕಾಗಲ್ಲ, ತೊಂದರೆ ಆಗಲ್ಲ ಅನ್ನೋದು ಗೊತ್ತಿದ್ದು ಸಹ ಉದ್ದೇಶಪೂರ್ವಕವಾಗಿ ಮೋದಿಯವರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ. ಈಗಂತೂ ಕಾಂಗ್ರೆಸ್ನವರು ನೇರವಾಗಿ ಬೀದಿಗಿಳಿದಿದ್ದಾರೆ. ಸೊ ಇದರ ಹಿನ್ನೆಲೆ ಗಾಯಕರು ಯಾರು ಅಂದರೆ ಕಾಂಗ್ರೆಸ್ನವರು ಅಂತ ಸ್ಪಷ್ಟ ಆಗಿದೆ. ಸ್ವತಃ ಸೋನಿಯಾ ಗಾಂಧಿನೇ ಡೆಲ್ಲಿನಲ್ಲಿ ಲೀಡ್ ಮಾಡ್ತೇನೆ ಹೋರಾಟವನ್ನು ಅಂತ ಹೇಳಿದ ಮೇಲೆ, ಅಂದರೆ ಇವತ್ತಿನ ಶಾಂತಿ ಸುವ್ಯವಸ್ಥೆ ದೇಶದಲ್ಲಿದೆ ಅದನ್ನು ಕದಡುವಂಥ ವ್ಯವಸ್ಥಿತವಂಥ ಷಡ್ಯಂತ್ರ ಪಿತೂರಿ ಕಾಂಗ್ರೆಸ್ ಮುಖಂಡರೇ ಮಾಡ್ತಾ ಇದ್ದಾರೆ. ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಈಗಾಗಲೇ ಕಲಿಸಿದ್ದಾರೆ, ಇನ್ನೂ ಅವರು ರಿಯಲೈಸ್ ಮಾಡ್ಕೊಳ್ಳೋಕೆ ಸಿದ್ಧ ಇಲ್ಲ ಅಂದರೆ ನೋಡೋಣ. ಸರ್, ಹೊರ ರಾಜ್ಯಗಳಿಂದಲೂ ಕೂಡ ಜನನ ಕರೆಸಿ ಕಲ್ತೂರಾಟ ಮಾಡಿಸೋದ್ರು ಮಾಡಿದ್ದಾರೆ. ಪಕ್ಕದ ಕೇರಳದಿಂದ ಎಲ್ಲ ಬಂದಂಥದ್ದು ಯಾರೋ ಮುಗಿದ ಬಟ್ಟೆಗಳು ಕಟ್ಕೊಂಡು ಅಲ್ಲಿ ಓಡಾಡಿದ್ರು, ಕಲ್ಲೆಸಿದ್ರು, ಮುಂದಾಳತ್ವ ವಹಿಸಿದ್ರು. ಎಲ್ಲರೂ ಸಹ ಪಕ್ಕದ ರಾಜ್ಯದವರು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಪ್ರಮಾಣ ವಚನ ಸ್ವೀಕಾರ ತೊಗೊಂಡಿದ್ದಾರೆ. ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಬಹುಶಃ ಈ ತಿಂಗಳು ಕೊನೆಯೊಳಗೆ ಹೋಗ್ಬಿಟ್ಟು ಕ್ಲಿಯರ್ ಮಾಡಿಸ್ಕೊಂಬಂದು ನಾವೇನು ಭರವಸೆಯನ್ನು ಕೊಟ್ಟಿದ್ದು ನಮ್ಮ ಗೆದ್ದರೂ ಶಾಸಕರಿಗೆ ಮಂತ್ರಿ ಮಾಡ್ತೇವೆ ಅಂತ ಭರವಸೆಯನ್ನು ಈಡೇರಿಸ್ತೇವೆ. ಯಾವುದೇ ಅನುಮಾನ ಸಂಶಯ ಸಂಕ್ರಾಂತಿ ಸುದ್ದಿ ಕೊಡ್ತೀರ? ಖಂಡಿತ ಹೋಗಿ ಬರ್ತೇನೆ. ನಾನು ಡೆಲ್ಲಿ ಹೋಗಿ ನಮ್ಮ ನಾಯಕರ ಜೊತೆ ಮಾತನಾಡಿ ಬಂದು ಡೆಲ್ಲಿಯವರಿಂದಲೂ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲದೂ ಒಂದೇ ಇದೆ. ಈ ಕಳಸಾ ಬಂಡೂರಿ ಬಗ್ಗೆ ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ನಾನು ಸಂಬಂಧಪಟ್ಟ ಸಚಿವರ ಹತ್ರ ನಿನ್ನೆ ಬೊಮ್ಮಾಯಿ ಅವರು ಸಹ ಅಲ್ಲೋಗಿ ಮಾತನಾಡಿದ್ದು, ಈಗ ತಾನೇ ನಾನು ಮಾತನಾಡಿದ್ದೇನೆ. ಸಂಬಂಧಪಟ್ಟ ನೀರಾವರಿ ಸಚಿವರ ಹತ್ರ ಮಾತನಾಡಿದ್ದೇನೆ. ಅವ್ರು ಕ್ಲಾರಿಫಿಕೇಷನ್ ಇಶ್ಯೂ ಮಾಡ್ತಾಯಿದ್ದಾರೆ, ಆರ್ಡ್ರು ಸಹ ಇಶ್ಯೂ ಮಾಡ್ತಾಯಿದ್ದಾರೆ. ಸೊ ಕಳಸಾ ಬಂಡೂರಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸುವಂಥ ಇಶ್ಯೂ ಅದು. ಸೊ ಅದನ್ನು ತಡೆಯೋದು ಧರ್ಮ ಅಲ್ಲ. ಗೋವಾ ಮುಖ್ಯಮಂತ್ರಿಗಳ ಜೊತೆ ನಾವು ಮಾತನಾಡ್ತಾಯಿದ್ದೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಮುದ್ರ ಕರೆದೋಗ್ತಿರೋ ನೀರನ್ನು ಕುಡಿಯೋಕ್ಕೆ ನೀರು ಕೊಡೋದಕ್ಕೂ ಅಡ್ಡಿ ಮಾಡುವಂಥದ್ದು ಯಾವುದೇ ದೃಷ್ಟಿಯಿಂದ ಸರಿಯಲ್ಲ. ಗೋವಾದಲ್ಲೂ ನಮ್ಮ ಸರ್ಕಾರ ಇದೆ, ಇಲ್ಲೂ ನಮ್ಮ ಸರ್ಕಾರ ಇದೆ, ಕೇಂದ್ರದ ನಮ್ಮ ಸರ್ಕಾರ ಇದೆ. ಜಲಸಂಪನ್ಮೂಲ ಸಚಿವರು ನಮ್ಮ ಅಮಿತ್ ಶಾ ಅವರು ಕುಂತು ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಅಪೇಕ್ಷೆ. ಅದನ್ನು ಮಾಡಿ